ಹಾಯ್ ಎವ್ರಿವನ್, ಇಂದು ದ್ವಿತೀಯ ಪಿ ಯು ಸಿ ಮೊದಲನೇ ಪರೀಕ್ಷೆ ಸಂಪೂರ್ಣವಾಗಿ ನಡೆದಿದೆ. ಇಲ್ಲಿ ವಿದ್ಯಾರ್ಥಿಗಳು, ಸಾಕಷ್ಟು ವಿದ್ಯಾರ್ಥಿಗಳು ಟೋಟಲ್ ಆಫ್ ನಂಬರ್ ಆಫ್ ಎಜಸ್, ಅದೇ ರೀತಿ ರಿಜಿಸ್ಟರ್ ನಂಬರನ್ನು ಮಿಸ್ಟೇಕ್ ಮಾಡಿದ್ದೀರಾ, ಅದ್ರ ಬಗ್ಗೆ ಕಮೆಂಟ್ ಕೂಡ ಮಾಡಿದ್ದೀರಾ. ಈ ವಿಡಿಯೋದಲ್ಲಿ ಇಂಥ ವಿದ್ಯಾರ್ಥಿಗಳಿಗೆ ಸಂಕಷ್ಟ ಆಗುತ್ತೆ, ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ, ವಿದ್ಯಾರ್ಥಿಗಳು ಏನು ಮಾಡಬೇಕು, ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ಮಿಸ್ಟೇಕ್ನ ಮಾಡಿದ್ದೀರಾ, ಇನ್ನು ನೆಕ್ಸ್ಟ್ ಎಕ್ಸಾಮಲ್ಲಾದರೂ ಕೂಡ ಈ ಮಿಸ್ಟೇಕ್ನ ದಯವಿಟ್ಟು ಯಾವ ವಿದ್ಯಾರ್ಥಿಗಳು ಕೂಡ ದಯವಿಟ್ಟು ಮಾಡಬೇಡಿ ಅಂತೇಳಿ ಇಷ್ಟಪಡ್ತೀನಿ. ಇಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ವಿದ್ಯಾರ್ಥಿಗಳು ಟೋಟಲ್ ನಂಬರ್ ಆಫ್ ಎಜಸ್ನ ಮಿಸ್ಟೇಕ್ ಮಾಡಿದ್ದೀರಾ. ಇದು ಮುಖ್ಯವಾಗಿರುತ್ತೆ ವಿದ್ಯಾರ್ಥಿಗಳು ಎಷ್ಟು ಪೇಜಸ್ನ ಬರೆದಿದ್ದೀವಿ ಅಂತ. ಇಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದು ವಿದ್ಯಾರ್ಥಿಗಳು ಅಡಿಷನ್ ಪೇಜಸ್, ಅಡಿಷನ್ ಶೀಟ್ಗಳು ಕೂಡ ತಗೊಂಡಿರ್ತಾರೆ. ಕೆಲವೊಂದು ವಿದ್ಯಾರ್ಥಿಗಳು ಅಡಿಷನ್ ಶೀಟ್ ತಗೊಂಡಿರ್ತಾರೆ, ಅದನ್ನು ಎರಡನ್ನೂ ಕೂಡ ಜಾಯ್ನ್ ಮಾಡಿರ್ತಾರೆ. ನಿಮಗೆ ಪೇಪರ್, ನಿಮ್ಮ ಪೇಪರ್ ಬಂದುಬಿಟ್ಟು ಒಂದು ಬೋರ್ಡಿಂದ ಇನ್ನೊಂದು ಕಡೆಗೆ ಹೋಗ್ತಿರುತ್ತೆ, ಆಗ ಆ ಸಮಯದಲ್ಲಿ ಏನಾದರೂ ಮಿಸ್ಸಾಗಿ ಕಟ್ ಆಗೋದು ಅಥವಾ ಬಿದ್ದೋಗೋದು ಅನ್ನೋದು ತೊಂದರೆ ಆದರೆ ಅಂಥ ವಿದ್ಯಾರ್ಥಿಗಳಿಗೆ ಇಷ್ಟು ಪೇಜಸ್ ಬರೆದಿದ್ದೀವಿ ಅಂತ ನೋಟಿಫೈ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಈ ವಿದ್ಯಾರ್ಥಿಗಳಿಗೆ ಸಂಕಷ್ಟ ಕೂಡ ಆದರೂ ಅಂಕಗಳನ್ನು ಕೂಡ ಕಳೆದುಕೊಂಡು ಹೋಗಬಹುದು. ಇದು ಮುಖ್ಯವಾಗಿರುತ್ತೆ. ಇನ್ನು ಮುಂದೆ ಯಾವ ರೀತಿ ಮಿಸ್ಟೇಕ್ ಮಾಡಿಬಿಡಿ, ಟೋಟಲ್ ನಂಬರ್ ಆಫ್ ಎಜಸನ್ನು ಕರೆಕ್ಟಾಗಿ ಮಾಡಿ. ಇನ್ನು ರಿಜಿಸ್ಟರ್ ನಂಬರ್ ಬಗ್ಗೆ ಮಾತಾಡ್ತೀನಿ. ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾಯಿದ್ರು ರಿಜಿಸ್ಟರ್ ನಂಬರನ್ನು ಕೂಡ ತಪ್ಪು ಮಾಡಿದ್ದೀನಿ ಅಂತ. ವಿದ್ಯಾರ್ಥಿಗಳಿಗೆ ಮತ್ತೆ ಮತ್ತೆ ಹೇಳ್ತಿದ್ದೀನಿ, ದಯವಿಟ್ಟು ವಿದ್ಯಾರ್ಥಿಗಳು ರಿಜಿಸ್ಟರ್ ನಂಬರನ್ನು ಯಾವುದೇ ಕಾರಣಕ್ಕೂ ಮಿಸ್ಟೇಕ್ ಮಾಡಬೇಡಿ. ದಯವಿಟ್ಟು ನೀಟಾಗಿ ಬರೀರಿ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಮೌಲ್ಯಮಾಪಕರು, ಸರಿ, ನಿಮ್ಮ ಇನ್ವಿಜಿಲೇಟರ್ ಪರೀಕ್ಷೆ ಪರಿವೀಕ್ಷಕರು ಇರ್ತಾರಲ್ಲ, ಅವರು ಅದನ್ನು ವೆರಿಫೈ ಮಾಡಿ ಸೈನ್ ಮಾಡ್ತಾರೆ. ಕೆಲವೊಂದು ಕಡೆ ಇದು ಕಟ್ಟುನಿಟ್ಟಾಗಿ ಆಗಿರೋಣ ಅನ್ಕೋತೀರಿ, ದಯವಿಟ್ಟು ರಿಜಿಸ್ಟರ್ ನಂಬರನ್ನು ಕೂಡ ನೀಟಾಗಿ ಬರೋಕ್ಕಾಗುತ್ತೆ. ನೀವೇ ಪರೀಕ್ಷೆ ಬರ್ತಿದ್ದೀರಾ, ನಿಮ್ಮ ರಿಜಿಸ್ಟರ್ ನಂಬರ್ ಅಂತ ಬೋರ್ಡ್ ಅವರಿಗೆ ಗೊತ್ತಾಗೋದಿಲ್ಲ, ಅದನ್ನು ಅಪ್ಡೇಟ್ ಮಾಡೋಕ್ಕೂ ಕೂಡ ತೊಂದರೆ ಆಗುತ್ತೆ. ನಿಮ್ಮ ರಿಸಲ್ಟ್ ಕೂಡ ಓಲ್ಡ್ ಆಗೋ ಸಾಧ್ಯತೆ ಇದೆ, ಓಲ್ಡ್ ಅಂದರೆ ಸ್ಟಾಪ್ ಆಗೋ ಸಾಧ್ಯತೆ ಇದೆ. ನಂತರ ಮತ್ತೆ ಬೋರ್ಡ್ಗೆ ನೋಟಿಸ್ ಕಳಿಸಿ ಬೋರ್ಡ್ ಅವರು ಮತ್ತೆ ವೆರಿಫೈ ಮಾಡಿ ಮತ್ತೆ ಇವ್ಯಾಲ್ಯೂಯೇಷನ್ ಕೂಡ ಮಾಡೋಕ್ಕಾಗುತ್ತೆ. ರಿಜಿಸ್ಟರ್ ನಂಬರ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವ ವಿದ್ಯಾರ್ಥಿಗಳು ನಿಮ್ಮ ಆಲ್ ಟಿಕೆಟಲ್ಲಿ ರಿಜಿಸ್ಟರ್ ನಂಬರ್ ಇರುತ್ತೆ, ಒಂದ್ಸಲ ವೆರಿಫೈ ಮಾಡಿಕೊಂಡು ನೀಟಾಗಿ ಎಂಟ್ರಿ ಮಾಡಿ. ದಯವಿಟ್ಟು ಯಾವ ವಿದ್ಯಾರ್ಥಿಗಳು ರಿಜಿಸ್ಟರ್ ನಂಬರನ್ನು ಯಾವುದೇ ಕಾರಣಕ್ಕೂ ಮಿಸ್ಟೇಕ್ ಮಾಡಿಬಿಡಿ. ದಯವಿಟ್ಟು ಮತ್ತೆ ಮತ್ತೆ ಹೇಳ್ತಿದ್ದೀನಿ, ಯಾರೇ ಕಾರಣಕ್ಕೂ ಮಿಸ್ಟೇಕ್ ಮಾಡಿಬಿಡಿ. ದಯವಿಟ್ಟು ವಿದ್ಯಾರ್ಥಿಗಳು ಕರೆಕ್ಟಾಗಿ ಮಾಡಿ.